ಗೃಹ ಸಚಿವರ ತವರೂರಲ್ಲೇ ಇದೀಗ ಕೈ ಶಾಸಕನ ಗುಂಡಾಗಿರಿ ವರ್ತನೆ ತೋರಿದ್ದಾರೆ. ಶಾಸಕ ಎಸ್ ಆರ್ ಶ್ರೀನಿವಾಸ್ ಅವಾಜ್ ಹಾಕುವಂತ ವಿಡಿಯೋ ಈಗ ವೈರಲ್ ಆಗಿದೆ. ಗೃಹ ಸಚಿವರ ತವರಲ್ಲೇ ಈ ರೀತಿಯಾದಂತ ಎಲ್ಲ ಘಟನೆಗಳು ನಡೆಯುತ್ತೆ ಗೊತ್ತಿಲ್ಲ. ಗೃಹ ಸಚಿವರು ಇದಕ್ಕೆ ಯಾಕೆ ಪ್ರತಿಕ್ರಿಯೆಯನ್ನ ನೀಡಿಲ್ಲ ಅಂತ ಶಾಸಕ ಎಸ್ ಆರ್ ಶ್ರೀನಿವಾಸ್ ಅವಾಜ್ ಹಾಕಿರುವಂತ ವಿಡಿಯೋ ಈಗ ಎಲ್ಲ ಕಡೆ ವೈರಲ್ ಆಗಿದೆ. ಸರ್ಕಾರಿ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅನ್ನೋ ಒಂದು ಆರೋಪ ಇದೆ. ಈಗ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಕಚೇರಿಯಲ್ಲಿ ಒಂದು ಘಟನೆ ನಡೆದಿದೆ. ಗುಬ್ಬಿ ಪಟ್ಟಣದ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಮೇಲೆ ಈ ರೀತಿಯಾಗಿ ಬೈದಿರೋದು ವಿಡಿಯೋ ವೈರಲ್ ಆಗಿದೆ. ಅಧಿಕಾರಿ ಮಹೇಶ್ ವಿರುದ್ಧ ಪ್ರತಿಭಟನೆ ವೇಳೆ ನಿಂದಿಸಿದ್ದಾರೆ. ಎಲ್ಲರ ಎದುರೇ ಅಧಿಕಾರಿಗೆ ಶಾಸಕ ಶ್ರೀನಿವಾಸ್ ನಿಂದಿಸಿದ್ದಾರೆ. ಸರ್ಕಾರಿ ಅಧಿಕಾರಿಗೆ ಶಾಸಕರು ನಿಂದಿಸುವಂತ ವಿಡಿಯೋ ಈಗ ವೈರಲ್ ಆಗಿದೆ. ಮಾನ ಮರ್ಯಾದೆ ಹೋಗಿದ್ದೀನಿ ನಿಮಗೆ ಏನು ನಡೀತಿ ಅಂತ ಬಗಲಕ್ಕೆ ಆಯ್ತು. ನಿಮಗೆ ನಿಮ್ಗೆ ಅವತ್ತೇ ಆಫೀಸ್ ಕರೆದು ಹೇಳಿಲ್ವಾ ಏನಾದ್ರು ಇದು ಸಮಸ್ಯೆ ಇದೆ ಗಮನಕ್ಕೆ ತಮ್ಮಂತ ಬಗಲಿಲ್ವಾ? ಯಾವಾಗ ರೇಣುಕ ಅವರು ಯಾರಮ್ಮಣ್ಣ ಗಮನಕ್ಕೆ ಕಾಮನ್ ಸೆನ್ಸ್ ಇಲ್ಲ. ಒಂದು ಸಣ್ಣ ಉಲ್ಲಕ್ಕೆ ಕಟ್ಟಿ ಅಲ್ಲಾಡಿರು ಎಲ್ಲ ಪಿಡಿಒಗಳು ಅಧಿಕಾರಿಗಳು ನನ್ನ ಗಮನಕ್ಕೆ ತೊಗೊಂಡು ನಿಮ್ಗೇನು ಆಯ್ತಾರೆ ದೊಡ್ಡರಾಗ ಮಾನ ಮರ್ಯಾದೆ ಹೋಗಿದ್ದೀನಿ ನಿಮಗೆ ಏನ್ ನಡೀತಿ ಅಂತ ಬಗಲಕ್ಕೆ ಆಯ್ತು ನಿಮಗೆ. ಓಕೆ, ಎಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರಿಶ್ಚಂದ್ರ ನಾಯ್ಕ. ಹರಿಶ್ಚಂದ್ರ ನಾಯ್ಕ, ಶಾಸಕರಾಗಿರೋ ಮಟ್ಟಿಗೆ ಯಾರ ಮೇಲೆ ಏನು ಬೇಕಾದರೂ ಅವಾಜ್ ಹಾಕ್ಬೋದು ಅಂತ ಏನಾದರೂ ಇದೆಯಾ ಅಲ್ಲಿ? ಅಥವಾ ಇವರೇನಾದರೂ ಇವ್ರ ಮನೆಯಿಂದ ಏನಾದರೂ ಅವ್ರಿಗೆ ದುಡ್ಡು ಸಂಬಳ ಕೊಡ್ತಾರಾ? ಈ ರೀತಿಯಾಗಿ ಅಧಿಕಾರಿಗಳನ್ನ ನಿಂದಿಸೋದು ಎಷ್ಟರ ಮಟ್ಟಿಗೆ ಸರಿ ಅಂತ? ಎಸ್ ದಿವ್ಯ, ಏನೋ ಗುಬ್ಬಿ ಶಾಸಕರಾಗಿರುವಂತಹ ಎಸ್ ಆರ್ ಶ್ರೀನಿವಾಸ್ ಅವರ ಮೇಲೆ ಈಗಾಗಲೇ ಕೂಡ FIR ಕೂಡ ದಾಖಲಾಗಿರುವಂತದ್ದು. ಏನು ಕಳೆದ ಗುರುವಾರ ರಾತ್ರಿ ರಾಯಚಂದ್ರ ರವಿಕುಮಾರ್ ಎನ್ನುವಂತ ಒಂದು ಗುತ್ತಿಗೆದಾರರ ಜೊತೆಗೆ ಕಾಂಗ್ರೆಸ್ ಮುಖಂಡರು ಕೂಡ ಹೌದು, ಅವರು ಏನು PWD ಕಚೇರಿಯಲ್ಲಿ ಒಂದು ಪ್ರತಿಭಟನೆಯಲ್ಲಿ ನಿರತರಾಗಿರ್ತಾರೆ. ಈ ಒಂದು ಸಮಯದಲ್ಲಿ ಏನು ಎಸ್ ಆರ್ ಶ್ರೀನಿವಾಸ್ ಅವರು ತಮ್ಮ ಬೆಂಬಲಿಗರನ್ನ ಕರ್ಕೊಂಡ್ಬಂದು ಹಲ್ಲೆನ ನಡೆಸಿದ್ದಾರೆ ಅನ್ನುವಂತ ಏನೋ ಒಂದು ಆರೋಪದ ಮೇಲೆ ಈಗಾಗಲೇ FIR ಕೂಡ ದಾಖಲಾಗಿರುವಂತದ್ದು. ಈ ಒಂದು ಬೆನ್ನಲ್ಲೇ ಇದೀಗ ಮತ್ತೊಂದು ವಿಡಿಯೋ ಕೂಡ ವೈರಲ್ ಆಗಿರುವಂತದ್ದು. ಇನ್ನು ಕಳೆದ ನಾಲ್ಕನೇ ತಾರೀಕಿನಂದು ನಡೆದಿರುವಂತ ಒಂದು ಘಟನೆಯ ವಿಡಿಯೋ ಇದೀಗ ತುಮಕೂರು ಜಿಲ್ಲೆಯಲ್ಲಿ ಸಾಕಷ್ಟು ಹಲ್ಚಲ್ ಎಬ್ಸಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಶಾಸಕರು ಒಂದು ಸರ್ಕಾರಿ ಅಧಿಕಾರಿಯ ಮೇಲೆ ಈ ರೀತಿಯಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವಂತಹ ವಿಡಿಯೋ ಇದು. ಯಾಕಂದ್ರೆ ಅಲ್ಲಿ ಏನು ಒಂದು ಮಹಿಳಾ ಪೂರಕ ಪೌಷ್ಟಿಕ ಆಹಾರ ಕೇಂದ್ರದ ತಯಾರಿಕಾ ಘಟಕದಲ್ಲಿ ಇದ್ದಂತ ಏನು ಮಹಿಳಾ ಸಿಬ್ಬಂದಿಯರು ಪ್ರತಿಭಟನೆಯನ್ನ ಮಾಡ್ತಿರ್ತಾರೆ. ಗುಬ್ಬಿ ಪಟ್ಟಣದಲ್ಲಿರುವಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕಚೇರಿಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಶಾಸಕರಿಗೂ ಕೂಡ ಮಾಹಿತಿ ಹೋದಂತ ಸಂದರ್ಭದಲ್ಲಿ ಏನು ಈ ಸಿಬ್ಬಂದಿ ಮಹಿಳಾ ಸಿಬ್ಬಂದಿಯ ಪರವಾಗಿ ಮುಖ್ಯ ಅಲ್ಲಿ ಏನು ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಳ್ಳುವಂತ ಕೆಲಸವನ್ನು ಮಾಡುವಂತ ಸಂದರ್ಭದಲ್ಲಿ ಏನು ಶಾಸಕರು ಸರ್ಕಾರಿ ಅಧಿಕಾರಿಯನ್ನ ನಿಂತಿದ್ದಾರೆ. ಮಹಿಳಾ ಮತ್ತು ಕಲ್ಯಾಣ ಅಧಿಕಾರಿ ಆಗಿರುವಂತ CDPO ಮಹೇಶ್ ಅವರಿಗೆ ಏನು ಏಕವಚನದಲ್ಲಿ ನಿಂತಿದ್ದಾರೆ, ಜೊತೆಗೆ ಅವಾಚ್ಯ ಶಬ್ದಗಳಿಂದಲೂ ಕೂಡ ಬೈದಿರುವಂತಹ ವಿಡಿಯೋ ಇದೀಗ ವೈರಲ್ ಆಗಿರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಏನು ಅಸಮಾಧಾನ ಕೂಡ ವ್ಯಕ್ತವಾಗ್ತಿರುವಂತದ್ದು. ಶಾಸಕರ ಮೇಲೆ ಈ ರೀತಿಯಾಗಿ ಏನು ದುಂಡಾವರ್ತನೆ ತೋರಿಸುವುದು ಎಷ್ಟು ಮಟ್ಟಿಗೆ ಸರಿ? ಯಾಕಂದ್ರೆ ಮೊನ್ನೆ ಅಷ್ಟೇ ಏನು ಕಾಂಗ್ರೆಸ್ ಶಾಸಕರು ಮುಖಂಡನ ಮುಂದೆ ಆದ್ರೂ ಶಾಸಕರು ಬುದ್ಧಿ ಕಲಿಬೇಕು. ಈ ರೀತಿಯಾಗಿ ಅಲ್ಲಿ ನಿಂದಿಸೋದಕ್ಕೆ ಸಾಧ್ಯ ಆಗ್ಬಾರ್ದು, ಆ ರೀತಿಯಾಗಿ ನೋಡ್ಕೋಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.